ಹೆಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈ ದಿನ ಒಂದು ಪ್ರಕಟಣೆಯ ಒಂದು ನೋಟ್ ರಿಲೀಸ್ ಮಾಡಿದ್ದಾರೆ ಅವರು ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರಾ ಈ ದಿನ ರಿಸಲ್ಟ್ ಬರಬೇಕಾಗಿತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಟೆಕ್ನಿಕಲ್ ರೀಸನ್ಸ್ ಇಂದ ನೂರ ನಲವತ್ತು ಜನ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟು ಕೊಟ್ಟು ಫೀಸು ಪೇ ಮಾಡಿದ್ರು ಬಟ್ ಅವ್ರನ್ನ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಲ್ಲಿ ಇರಲಿಲ್ಲ ಅದೇನು ರೀಸನ್ನು ಟೆಕ್ನಿಕಲ್ ರೀಸನ್ ಅಂತ ಕೊಟ್ಟಿದ್ದಾರೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ರಿಲೀಸ್ ಆಗಿತ್ತಲ್ಲ ಏಳನೇ ತಾರೀಕು ಅದರಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ ಸೊ ಈಗ ಈ ನೂರ ನಲವತ್ತು ಜನನ ಸೇವಿಸ್ಕೋಬೇಕಾಗತ್ತೆ ಫೈನಲ್ ರಿಯಲ್ ಅಲಾಟ್ಮೆಂಟ್ ಅಲ್ಲಿ ಸೊ ನಿಮ್ಗೆಲ್ರಿಗೂ ಈಗ ಭಯ ಇರೋದು ಏನು ಅಂದ್ರೆ ಸೊ ನಿಮ್ಗೆ ಸಿಕ್ಕಿರುವಂತ ಸೀಟು ಎಲ್ಲಿ ಬದಲಾವಣೆ ಆಗ್ಬಿಡುತ್ತೋ ಎಲ್ಲಿ ಚೇಂಜ್ ಆಗ್ಬಿಡುತ್ತೋ ಇಲ್ಲ ಚೇಂಜ್ ಆಗುತ್ತಾ ಇಲ್ವಾ ಅಂತ ಒಂದಷ್ಟು ಜನದ್ದು ಚೇಂಜ್ ಆಗೋ ಸಾಧ್ಯತೆ ಇದೆ ಒಂದಷ್ಟು ಜನದ್ದು ಚೇಂಜ್ ಆಗದಿರುವ ಸಾಧ್ಯತೆನೂ ಸಹ ಇದೆ ಲಾಸ್ಟ್ ಸೀಟ್ ಅಂದ್ಕೊಳ್ಳಿ ಯಾವುದೋ ಒಂದು ಕಾಲೇಜಲ್ಲಿ ನಿಮ್ಮದು ಸೊ ಚೇಂಜ್ ಆದರೂ ಆಗಬಹುದು ಯಾಕೆಂದರೆ ನೂರ ನಲವತ್ತು ಜನ ಯಾವ್ಯಾವ ರ್ಯಾಂಕ್ನವರು ಅಂತ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ಅವರು ದೇ ಆರ್ ಟಾಪ್ ರ್ಯಾಂಕರ್ಸಾ ಆವ್ರೇಜ್ ರ್ಯಾಂಕರ್ಸಾ ಲೋ ರ್ಯಾಂಕಿಂಗ್ ಸ್ಟೂಡೆಂಟ್ಸಾ ಅಹ್ ಯಾರ್ದು ಒಂದು ಗೊತ್ತಿಲ್ಲ ಸಪೋಸ್ ಎಲ್ಲ ಲೋ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ ಈ ಟಾಪ್ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗೆ ತೊಂದರೆ ಆಗಲ್ಲ ಅವ್ರ ಕಾಲೇಜಿಗೆ ಏನು ಸಿಕ್ಕಿರುತ್ತೋ ಅಲ್ಲೇ ಇರುತ್ತೆ ಟಿಯರ್ ಒನ್ ಕಾಲೇಜಸ್ ಟಿಯರ್ ಟು ಕಾಲೇಜಸ್ ಸೊ ಹಾಗೆ ಇರ್ತಾರೆ ಈ ನೂರ ನಲ್ವತ್ತು ಜನನು ಎಲ್ಲ ಟಾಪ್ ರ್ಯಾಂಕರ್ಸ್ ಅನ್ಕೊಳ್ಳಿ ನೋಡ್ಕೊಳ್ಳಿ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ನೂರ ನಲವತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಎರಡು ಲಕ್ಷ ಜನ ಎರಡು ಲಕ್ಷ ಎಪ್ಪತ್ತು ಸಾವಿರ ಜನ ಕಂಪೇರ್ ಮಾಡ್ಕೊಂಡ್ರೆ ವೆರಿ ಲೆಸ್ ನಂಬರ್ ನೂರ ನಲವತ್ತು ಹಾಗಾಗಿ ತುಂಬ ಸಾಧ್ಯ ಚೇಂಜ್ ಆಗೋ ಸಾಧ್ಯತೆ ಇಲ್ಲ ನಿಮ್ದೇ ಫಸ್ಟ್ ಸೀಟು ಇಲ್ಲ ನಿಮ್ದು ಐದನೇ ಸೀಟು ಅಂದ್ಕೊಳ್ಳಿ ಯಾವುದೋ ಒಂದು ಕಾಲೇಜಲ್ಲಿ ಖಂಡಿತ ನಿಮ್ಮದು ಚೇಂಜ್ ಆಗೋ ಸಾಧ್ಯತೆ ಇಲ್ಲ ಅಂದ್ಕೊಂಡಿದ್ದೀನಿ ಇಲ್ಲ ಮಧ್ಯದಲ್ಲಿ ಇರ್ತೀರ ಒಂದು ನೂರ ಇಪ್ಪತ್ತು ಇದ್ರೆ ನಿಮ್ದು ಅರವತ್ತನೇ ಸೀಟು ಅಂದರೆ ಗ್ಯಾರಂಟಿ ನೀವು ಆ ಸೀಟ್ ಕಳ್ಕೊಳ್ಳೋದ ಸಾಧ್ಯತೆ ಇರೋದಿಲ್ಲ ಸೊ ತುಂಬ ತಲೆ ಕೆಡಿಸ್ಕೊಬೇಡಿ ಅಕಸ್ಮಾತ್ ನಿಮ್ಮದು ಸೀಟ್ ಚೇಂಜ್ ಆಯಿತು ಅಂದ್ಕೊಳ್ಳಿ ನೀವು ಏನು ಕಾಲೇಜ್ ಹಾಕಿರ್ತಿರೋ ಸುತ್ತಮುತ್ತ ಮೇಲಿನ ಕಾಲೇಜು ಇಲ್ಲ ಕೆಳಗಡೆ ಕಾಲೇಜು ಅಷ್ಟರಲ್ಲಿ ಮಾತ್ರ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ತುಂಬಾ ಡ್ರಾಪ್ ಆಗೋ ಸಾಧ್ಯತೆ ಅಂತೂ ಇರಲ್ಲ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಡ್ರಾಪ್ ಆದ್ರೆ ಕೆಳಗಡೆ ಕಾಲೇಜ್ ಸಿಗುತ್ತೆ ಇನ್ನೇನು ಅಪ್ಗ್ರೇಡ್ ಆದ್ರೆ ಇನ್ ಸ್ವಲ್ಪ ಮೇಲಿನ ಕಾಲೇಜ್ ಇರಬಹುದು ಸೊ ಮೇಲೆ ಹೋಗೋ ಸಾಧ್ಯತೆ ಕಡಿಮೆ ಸೊ ಒಂದು ಸ್ಟೆಪ್ ಒಂದು ಕಾಲೇಜ್ ಕೆಳಗಡೆ ಬರುವ ಸಾಧ್ಯತೆ ಇರಬಹುದು ಇಲ್ಲದೇನೂ ಸಹ ಇರಬಹುದು ಸೊ ಯಾಕೆಂದ್ರೆ ಇದು ಎಲ್ರಿಗೂ ಜನರಲ್ ಆಗಿ ಹೇಳಕ್ ಆಗಲ್ಲ ಎಲ್ಲರದು ಚೇಂಜ್ ಆಗುತ್ತೆ ಇಲ್ಲ ಯಾರ್ದು ಚೇಂಜ್ ಆಗೋದಿಲ್ಲ ಅಂತಲೂ ಹೇಳಲಿಕ್ಕೆ ಆಗಲ್ಲ ಸೊ ಇವತ್ತು ಬರಬೇಕಾಯಿತು ಎಂಟನೇ ತಾರೀಕು ರಿಯಲ್ ಅಲಾಟ್ಮೆಂಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೊ ಇವತ್ತು ಕೊಡುವ ಸಾಧ್ಯತೆ ಇಲ್ಲ ಯಾವತ್ತು ಕೊಡ್ತೀವಿ ಅಂತನೂ ಇವರು ಹೇಳ್ತಿಲ್ಲ ಇಟ್ ವಿಲ್ ಬಿ ಇನ್ಫಾರ್ಮ್ ಶಾರ್ಟ್ಲಿ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ರಿವೈಸ್ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ ರಿವೈಸ್ ಮಾಡೇ ಬೇಕಾಗುತ್ತೆ ಯಾಕೆಂದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೆ ರಜೆ ಇದೆ ಸೊ ಮಂಡೇಯಿಂದ ಏನಾದರೂ ನೀವು ಫೀಸ್ ಕಟ್ಟಿ ಜಾಯಿನ್ ಆಗಬಹುದು ಒಟ್ನಲ್ಲಿ ನೆಕ್ಸ್ಟ್ ವೀಕ್ ನೀವು ಕಾಲೇಜ್ಗೆ ಖಂಡಿತ ಹೋಗಬಹುದು ಸೊ ಜಾಸ್ತಿ ತುಂಬಾ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಗೆ ಇಷ್ಟ ಆಗಿರೋ ಕಾಲೇಜ್ ಸಿಕ್ಕಿದೆ ಚೇಂಜ್ ಆಗಿಬಿಡುತ್ತೆ ಅಂತ ಇಷ್ಟ ಇಲ್ದಿರೋ ಕಾಲೇಜ್ ಸಿಕ್ಕಿದೆ ಅಂತ ಈಗ ತುಂಬಾ ಇಷ್ಟಪಟ್ಟಿರೋ ಕಾಲೇಜ್ ಸಿಗ್ಬೋದು ಸಿಕ್ಕರು ಸಿಗಬಹುದು ಸಿಗದೇನು ಇರ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಬಟ್ ಪರ್ಸೆಂಟೇಜ್ ಆಫ್ ಚೇಂಜ್ ಇಸ್ ವೆರಿ ವೆರಿ ಲೆಸ್ ಬಿಕಾಸ್ ದ ನಂಬರ್ ಈಸ್ ವೆರಿ ಸ್ಮಾಲ್ ನಂಬರ್ ನೆಗ್ಲಿಜಿಯಲ್ಲಿ ಸ್ಮಾಲ್ ನಂಬರ್ ಒನ್ ಫಾರ್ಟಿ ಯಾಕೆಂದ್ರೆ ಇಲ್ಲಿ ನೀವು ಟಿಯಲ್ಲಿರೋರು ಒಂದು ಲಕ್ಷ ಜನ ಅನ್ಕೊಳ್ಳಿ ಇಲ್ಲ ಐವತ್ ಸಾವಿರ ಅರವತ್ತು ಸಾವಿರ ಜನ ಅಪ್ಲೈ ಮಾಡ್ತಾ ಇದಾರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಸುಮ್ಮನೆ ಐವತ್ತು ಸಾವಿರ ಜನ ಅಂದ್ಕೊಡಿ ಐವತ್ತು ಸಾವಿರದಲ್ಲಿ ನೂರ ನಲವತ್ತು ಅನ್ನೋದು ವೆರಿ ಸ್ಮಾಲ್ ನಂಬರ್ ಸೊ ಹಾಗಾಗಿ ತುಂಬ ಕ್ರೈಟೀರಿಯಾಸ್ ಇರುತ್ತೆ ನಿಮ್ಮ ಸೀಟ್ ಆ ಕಾಲೇಜಲ್ಲಿ ಎಷ್ಟನೇ ಸೀಟು ನಿಮ್ಮದು ಅನ್ನೋದು ನಿಮಗೂ ಗೊತ್ತಿಲ್ಲ ಹಾಗಾಗಿ ತುಂಬ ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗ್ಬಿಡಿ ಹೋಪ್ ಫಾರ್ ದ ಬೆಸ್ಟ್ ನಿಮಗೆ ಸಿಕ್ಕಂತಹ ಒಳ್ಳೆಯ ಸೀಟು ನಿಮ್ಮ ಹತ್ರನೇ ಇರುತ್ತೆ ಅಂತ ತಿಳ್ಕೊಂಡು ಆಶಾಭಾವನೆಯಿಂದ ಇರಿ ನನ್ನ ಪ್ರಕಾರ ನಾಳೆ ಬರಬಹುದು ಏನೇ ಸಾಫ್ಟ್ವೇರ್ ಪ್ರಾಬ್ಲಮ್ ಇದ್ದರೂ ಒಂದು ರೆಕ್ಟಿಫೈ ಮಾಡಬಹುದು ಸೊ ನಾಳೆ ಬಂದರೂ ಬರಬಹುದು ಇಲ್ಲ ನಾಳೆ ನಾಡಿದ್ದು ಕೊಟ್ಟ ಮೇಲೆ ಫ್ರೈಡೆ ಸಾಟರ್ಡೆ ರಜೆ ಇದಿಲ್ಲ ಅಂತ ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಕರೆಕ್ಟ್ ಆಗಿರೋ ರಿಸಲ್ಟ್ ಕೊಟ್ಟರು ಕೊಡಬಹುದು ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್